ನಮಸ್ತೆ ಎಲ್ಲರಿಗೂ. ಇವತ್ತು ಗುಜ್ಜೆ ಸುಕ್ಕ ಮಾಡುವಂಥ ಗುಜ್ಜೆ ವರ್ಷಕ್ಕೆ ಒಂದು ಸಲ ಸಿಗೋದು, ಅದಕ್ಕೆ ಸೀಸನ್ ಇರ್ತದೆ, ಆ ಸೀಸನ್ಗೆ ಮಾತ್ರ ಅದು ಸಿಗೋದು. ಇಲ್ಲಾಂದರೆ ನೀವು ಮಾರ್ಕೆಟಲ್ಲಿ ಎಲ್ಲಿ ಬೇಕಾದರೂ ಹುಡುಕಿಕೊಂಡು ಹೋಗಿ, ಗುಜ್ಜೆ 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 ಅಂತ. ಗುಜ್ಜೆ ಉಂಟಾ ಅಂತ ಕೇಳಿದ್ರೆ ಯಾರು ಇಲ್ಲ ಅಂತಲೇ ಹೇಳ್ತಾರೆ. ಯಾಕೆಂದರೆ ವರ್ಷದಲ್ಲಿ ಒಂದು ಸಲ ಇದೇ ಸೀಸನ್ ಟೈಮಲ್ಲಿ ಮಳೆಗಾಲದಲ್ಲಿ ಮಾತ್ರ ಸಿಗ್ತದೆ. ಅದಕ್ಕೆ ಗುಜ್ಜೆ ಸುಕ್ಕ ನನಗೆ ತುಂಬ ಇಷ್ಟ. ಅದಕ್ಕೆ ಮಾಡುವಂಥ ವರ್ಷದಲ್ಲಿ ಇದನ್ನು ಒಂದು ಸಲ ಮಾತ್ರ ಮಾಡೋದು, ಸಿಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ನೋಡಿ ಈ ರೀತಿ ಅದರ ಮೇಲಿದ್ದು ತೆಗೆದು ನಂತರ ನೋಡಿ ಈ ರೀತಿ ಅಡ್ಡ ಅಡ್ಡ ಕಟ್ ಮಾಡ್ತಾ ಹೋಗಬೇಕು. ನೀರನ್ನು ಮೊದಲೇ ಬಾಯ್ಲ್ ಮಾಡಿ ಇಟ್ಟಿದ್ದೇನೆ, ಆ ನೀರಿಗೆ ಹಾಕಿ ಆ ನೀರಿನಲ್ಲಿ ತೊಳೆಯಿರಿ. ಕಟ್ ಮಾಡಿ ಹಾಕಿ ನಂತರ ಅದನ್ನು ಚಂದ ಮಾಡಿ ಬಿಸಿ ನೀರಿನಲ್ಲಿ ತೊಳಿಬೇಕು. ಈಗ ಒಂದು ಈರುಳ್ಳಿ, ಒಂದು ಟೊಮೆಟೊ, ಎಣ್ಣೆ, ಅಚ್ಚಕಾರದ ಪುಡಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ, ನಂತರ ಹಿಂಗು ಸ್ವಲ್ಪ ಕರಿಬೇವು, ನಂತರ ಇದಕ್ಕೆ ತೆಂಗಿನ ತುರಿ ಕೂಡ ಬೇಕಾಗ್ತದೆ, ನಂತರ ಕೊತ್ತಂಬರಿ ಸ್ವಲ್ಪ. ಈಗ ಇದನ್ನು ಬಿಸಿ ನೀರಿನಲ್ಲಿ ಚಂದ ಮಾಡಿ ತೊಳೆದು ಹಾಕ್ತಾ ಇದ್ದೇನೆ. ಎರಡು ಸಲ ಇದೇ ನೀರಿನಲ್ಲಿ, ಬಿಸಿ ನೀರಿನಲ್ಲಿ ತೊಳೆಯಿರಿ. ಎಣ್ಣೆ ಹಾಕುವ, ಕರಿಬೇವನ್ನು ಹಾಕಿ, ಸ್ವಲ್ಪ ಜೀರಿಗೆ, ಹಿಂಗು, ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಅರಿಶಿನ ಪುಡಿ, ಹಸಿರು ಮೆಣಸಿನಕಾಯಿ, ಅಚ್ಚಕಾರದ ಪುಡಿ, ಉಪ್ಪನ್ನು ಹಾಕಿ ಫುಲ್ ನೋಡಿ, ವಿಡಿಯೋ ನೋಡಿ ಎಲ್ಲರೂ ಕೂಡ ಟ್ರೈ ಮಾಡಿ ದಯವಿಟ್ಟು. ಬೇಯಲೆ ಕೇಳಿ, ತೆಂಗಿನ ತುರಿ. ನನ್ನ ಚಾನಲಲ್ಲಿ ಈಸಿಯಾದ ಬೇಗ ಆಗುವಂಥ ರೆಸಿಪೀಸೇ ಇರೋದು. ನೋಡಿ ಎಲ್ಲರೂ ನೋಡಿ ಟ್ರೈ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ ಕ್ಲಿಕ್ ಮಾಡಿ, ಯಾಕೆಂದರೆ DD ಹಾಕುವಂಥ ನೋಟಿಫಿಕೇಶನ್ ನಿಮಗೆ ಸಿಗ್ತದೆ. ಗುಜ್ಜಿ ಸುಕ್ಕ ಈಸ್ ರೆಡಿ. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.